ಹಿಂದೂಗಳ ಪಾಲಿಗೆ ಹೊಸ ವರ್ಷ ಅಂತಂದರೆ ಅದು ಯುಗಾದಿ ಕ ಪವರ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತು ಇಡೀ ದಿನ ಪವರ್ ಟಿವಿ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಯುಗಾದಿ ಹಬ್ಬವನ್ನು ನಿಮ್ಮ ಮನೆಗೆ ಮನಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ ಅದರ ಭಾಗವಾಗಿಯೇ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಪೈ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಚಿಣ್ಣರ ಯುಗಾದಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಕರ್ನಾಟಕ ಅಂತಂದರೆ ಒಂದಿಷ್ಟು ಪ್ರತಿಭೆಗಳ ಆಗರ ಕರ್ನಾಟಕದಲ್ಲಿ ಪ್ರತಿಭೆಗಳಿಗೆ ಏನೂ ಕೊರತೆ ಇಲ್ಲ ಆದರೆ ಒಂದಿಷ್ಟು ಜನ ಪ್ರತಿಭೆಗಳಿಗಾಗಲೇ ನಿಮ್ಮೆಲ್ಲರ ಮನೆ ಮನದಲ್ಲಿದ್ದರೆ ಇನ್ನೊಂದಿಷ್ಟು ಜನ ಪ್ರತಿಭೆಗಳು ಎಲೆ ಮರೆಯ ಕಾಯಿಗಳಂತಿವೆ ಆದರೆ ಅವುಗಳ ಪ್ರತಿಭೆ ಯಾರಿಗೂ ಕೂಡ ಕಡಿಮೆ ಇಲ್ಲ ಯಾವೊಬ್ಬ ದೊಡ್ಡ ಸ್ಟಾರ್ ನಟನ ಕೌಶಲ್ಯಕ್ಕೂ ಕೂಡ ಕಡಿಮೆ ಇಲ್ಲದೇ ಇರುವಂಥ ಪ್ರತಿಭೆಗಳನ್ನು ನಮ್ಮ ಕರ್ನಾಟಕ ಹೊಂದಿದೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಇವತ್ತಿನ ಯುಗಾದಿ ಒಂದಿಷ್ಟು ಜನರ ಬಾಳಿಗೆ ಹೊಸ ಯುಗಾದಿ ಆಗಲಿ ಹೊಸ ವರ್ಷದ ಆರಂಭ ಅವರ ಬಾಳಿನಲ್ಲಿ ಅವರ ಜೀವನದಲ್ಲಿ ಆಗಲಿ ಅನ್ನುವಂಥ ಉದ್ದೇಶದೊಂದಿಗೆ ಇವತ್ತಿನ ಈ ಚಿಣ್ಣರ ಯುಗಾದಿಯನ್ನು ನಿಮ್ಮ ಮುಂದೆ ಇದ್ದೀವಿ ಹೆಸರೇ ಹೇಳುವಂತೆ ಒಂದಿಷ್ಟು ಜನ ಚಿಣ್ಣರು ನಮ್ಮ ಜೊತೆಗಿರ್ತಾರೆ ಬನ್ನಿ ಆ ಎಲ್ಲ ಚಿಣ್ಣರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಾನು ನಿಮ್ಮ ಮನೆ ಮಗ ಪ್ರಣು ತಾರ್ಗಾಣಿಕ ಮನುಷ್ಯನ ಜೀವನ ಅಂತಂದ್ರೆ ಆಶ್ಚರ್ಯಗಳು ಇರಲೇಬೇಕಂತೆ ಅದೇ ರೀತಿಯ ಆಶ್ಚರ್ಯಗಳು ನಮಗೆ ಪ್ರತಿನಿತ್ಯ ಬಹಳ ವಿಚಾರಗಳಲ್ಲಾಗತ್ತೆ ಆ ರೀತಿಯ ಒಂದು ಆಶ್ಚರ್ಯ ನನಗಾಗಿರೋದು ಕರ್ನಾಟಕದಲ್ಲಿರೋ ಒಂದಿಷ್ಟು ಮಕ್ಕಳನ್ನು ನೋಡಿದಾಗ ಈ ಮಕ್ಕಳು ಈ ರೀತಿ ಪ್ರತಿಭೆಯನ್ನು ಹೊಂದಿದಾರಾ ಅನ್ನೋ ಪ್ರಶ್ನೆ ಯಾಕಂದ್ರೆ ನಾವೆಲ್ಲ ಸಣ್ಣವ್ರು ಇರಬೇಕಾದ್ರೆ ನಮಗೊಂದು ಅವಕಾಶ ಅನ್ನೋದು ಸಿಗ್ತಾ ಇರಲಿಲ್ಲ ಅಥವಾ ವೇದಿಕೆ ಸಿಕ್ಕಿದ್ರೆ ಅದನ್ನ ಸಮರ್ಪವಾಗ ಬಳಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಆವತ್ತಿನ ಶಕ್ತಿ ಸಾಕಾಗ್ತಿರ್ಲಿಲ್ಲವೋ ಅಥವಾ ನಮಗೆ ಹಿಂದಿದ್ದಂಥ ಬ್ಯಾಕ್ ಗ್ರೌಂಡ್ ಫೋರ್ಸಸ್ಗಳು ಕಮ್ಮಿ ಆಗ್ತಿತ್ತು ಗೊತ್ತಿಲ್ಲ ಆದರೆ ಇಲ್ಲಿ ಒಂದಿಷ್ಟು ಮಕ್ಕಳನ್ನ ನಾವು ತಂದಿದ್ದೀವಿ ಅವರೆಲ್ಲರೂ ಕೂಡ ಬ್ಲೆಸ್ಡ್ ಕಿಡ್ಸ್ ಒಬ್ಬರೊಬ್ಬರನ್ನೇ ನಾನು ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೀನಿ ಇವತ್ತಿನ ಚಿನ್ನರ ಈ ಯುಗಾದಿಯ ಮೊದಲ ಅತಿಥಿ ನಮ್ಮೆಲ್ಲರ ಪ್ರೀತಿಯ ಶ್ರಾವ್ಯ ಮರವಂತೆ ಅವ್ರನ್ನ ನೋಡಿರ್ತೀರಿ ಹಾಯ್ ಶ್ರಾವ್ಯ ವೆಲ್ಕಮ್ ಟು ಶೋ ಜೂನಿಯರ್ಸ್ ಅಲ್ಲಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ಲು ವಿಶೇಷವಾಗಿ ಕರಾವಳಿಯ ಕುವರಿ ಯಕ್ಷಗಾನದ ಮುಖಾಂತರ ಅಭಿಮನ್ಯು ಪಾತ್ರದ ಮುಖಾಂತರ ಎಲ್ಲರ ಮನೆ ಮನಸ್ ಮನಸ್ಸಿನ ಮಾತಾಗಿದ್ಲು ಸೊ ಶ್ರಾವ್ಯಂಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಶ್ರಾವ್ಯನ ಅಭಿ ಅಭಿಮನ್ಯು ನಾವು ಇವತ್ತಿ ನೋಡ್ತೀವಿ ಆಯ್ತಾ ಸ್ವಲ್ಪ ಹೊತ್ತಲ್ಲೇ ಎರಡನೇದಾಗಿ ನಮ್ ಜೊತೆಗಿರುವಂತಹ ಮತ್ತೊಂದು ಪುಟಾಣಿ ಕಂದ ಅಂತಂದ್ರೆ ಬೇಬಿ ಶ್ರೀ ಹಾಯ್ ಬೇಬಿ ಶ್ರೀ ಬೇಬಿಶ್ರೀ ಯಾರು ಅವಳು ಏನು ಅವಳು ಏನೇನು ಮಾಡಿದಾಳೆ ಕೊಡ್ತಾ ಇರ್ತೀನಿ ಆದ್ರೆ ಒಂದು ಜಿಸ್ಟ್ ಕೊಡೋದಾದ್ರೆ ಇತ್ತೀಚೆಗೆ ಬಂದಂತ ಒಂದು ಮೊಬೈಲ್ ವಿಚಾರದಲ್ಲಿ ಒಂದು ಮೂವಿ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಲ್ಲ ಅದ್ರಲ್ಲಿ ಲೀಡ್ ರೋಲ್ ಆಗಿ ಅಪ್ಪ ಅಮ್ಮ ಕಾಟ ಕೊಟ್ಟಂತ ಬೇಬಿಶ್ರೀ ಈ ಸೊ ಮನೇಲಿ ಹಿಂಗೇನಾ ಅಪ್ಪ ಅಮ್ಮನ ಕಾಟ ಕೊಡ್ತಾ ಇರ್ತೀಯ ಕೊಡಲ್ಲ ವೆಲ್ಕಮ್ ಟು ದ ಚಿನ್ನರ ಯುಗಾದಿ ಸ್ಪೆಷಲ್ ಕಾರ್ಯಕ್ರಮ ಮಾತಾಡೋಣ ಅವಳೊಂದು ಸ್ಪೆಷಲ್ ಟ್ಯಾಲೆಂಟ್ ಅದನ್ನ ನಾನು ನಿಮ್ ಮುಂದೆ ಸ್ವಲ್ಪ ಹೊತ್ತಲ್ಲಿ ಇಡ್ತೀನಿ ಇವತ್ತಿನ ಚಿನ್ನರು ಯುಗಾದಿಯ ಮೂರನೇ ಅತಿಥಿ ಯಾರು ಗೊತ್ತಾ ಅವಳನ್ನ ನಾನು ಮಾತಾಡಿಸ್ತೀನಿ ಇದೇ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಈ ಮೂವಿ ಕೇಳಿದ್ರಲ್ಲ ಅಥವಾ ಈ ಸಾಂಗ್ ಕೇಳಿದ್ರಲ್ಲ ಇದೇ ರೀತಿಯ ಟ್ಯಾಲೆಂಟ್ ಇರುವಂತ ಅದೇ ರೀತಿ ಕಾಟ ಕೊಡುವಂಥ ಮತ್ತೊಬ್ಳು ಚೈತನ್ಯ ವೆಲ್ಕಮ್ ಟು ದ ಶೋ ಇವತ್ತಿನ ನಮ್ಮ ಕಾರ್ಯಕ್ರಮದ ಗೆಸ್ಟಲ್ಲಿ ಮೊದಲು ಬನ್ನಿ ಚೈತನ್ಯನೇ ಸೊ ಥ್ಯಾಂಕ್ ಯು ಚೈತನ್ಯ ಎಷ್ಟು ಕ್ಲಾಸ್ ಚೈತನ್ಯ ಫಿಫ್ತ್ ಸ್ಟ್ಯಾಂಡರ್ಡ್ ಎಲ್ಲರಿಗಿಂತ ಸ್ವಲ್ಪ ಸೈಲೆಂಟ್ ಇವಳೆ ಸ್ವಲ್ಪ ಸಣ್ಣವಳು ಇವಳೆ ಅನ್ಸುತ್ತೆ ಅಲ್ವಾ ಯಾಕೆ ಸೈಲೆಂಟ್ ನೀನಿಷ್ಟು ಮನೇಲಿ ಹಿಂಗೆನ ಇಲ್ಲ ಜಾಸ್ತಿ ಕಾಟ ಕೊಡ್ತಿರ್ತೀನಿ ಮಮ್ಮಿಗೆ ಹೌದು ಇಲ್ಲ ಯಾಕೆ ಮಾತ್ರ ಕಾಟ ಕೊಡ್ತಿಲ್ಲ ಮಮ್ಮಿ ಹೇಳ್ ಕಳ್ಸಿದಾರಾ ಇಲ್ಲ ಮತ್ತೆ ಹಂಗೆ ಸುಮ್ನೆ ಸುಮ್ನೆ ಇರ್ಲಿ ನೋಡೋಣ ಅಂತ ಥ್ಯಾಂಕ್ ಯು ಒನ್ಸ್ ಅಗೇನ್ ವೆಲ್ಕಮ್ ಚೈತನ್ಯಂಗೆ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಇವಳು ಹಿಂದುಲೇಖ ಬೃಂದಾ ಹೇರ್ ಆಯಿಲ್ ಒಂದು ವೇಳೆ ಅಡ್ವರ್ಟೈಸ್ಮೆಂಟ್ ಇನ್ನೊಂದು ಮಾಡೋದಾದ್ರೆ ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾಳೆ ಯಾಕೆ ಅಂತ ನಾನು ಸ್ವಲ್ಪ ತೋರಿಸ್ತೀನಿ ಆನ್ಯಾ ಶೆಟ್ಟಿ ವೆಲ್ಕಮ್ ಟು ದ ಶೋ ಧನ್ಯವಾದಗಳು ಓಕೆ ಆನ್ಯನ್ ಬಗ್ಗೆ ಹೇಳ್ತೀನಿ ಆದರೆ ಆನ್ಯನ್ ಬಗ್ಗೆ ಒಂದು ಸ್ಪೆಷಲ್ ಅದರಲ್ಲೂ ನನಗೆ ಇಂಪ್ರೆಷನ್ ಏನು ಅಂತಂದ್ರೆ ನಮ್ಮೂರಲ್ಲಿ ಏನೇ ಒಂದು ಹಬ್ಬ ಆಚರಣೆ ಅಥವಾ ಒಂದು ಸ್ಪೆಷಲ್ಲು ಅಂತ ಏನಾದರೂ ಆದರೆ ಅದು ಏನು ಅದು ಯಾಕೆ ಮಾಡ್ತಾರೆ ಅಂತ ಹೇಳಿ ನನಗೆ ದಿನ ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹೇಳೋದು ಆನ್ಯಾನೆ ಇಂಡೈರೆಕ್ಟ್ಲಿ ಹೇಳ್ತಾಳೆ ಅವಳು ನನಗಾಗಿ ಕಳಿಸಲ್ಲ ಬಟ್ ಸ್ಟೇಟಸ್ ಅಲ್ಲಿ ನಾನು ಅವಳನ್ನ ನೋಡ್ತಾನೆ ಇರ್ತೀನಿ ಸೊ ಅವಳ ಬಗ್ಗೆ ಬಹಳಷ್ಟು ಮಾತಾಡೋಣ ಅನ್ಯ ವೆಲ್ಕಮ್ ಒನ್ಸ್ ಟು ಶೋ ನಾನೀಗ ಮೂರನೇ ಹತ್ರ ಹೋಗ್ತೀನಿ ಮೈಸೂರಿನಿಂದ ಐಶ್ವರ್ಯ ಬಂದಿದ್ದಾಳೆ ಐಶ್ವರ್ಯ ಒನ್ಸ್ ಅಗೇನ್ ಡ್ರಾಮಾ ಜೂನಿಯರ್ಸ್ ಸೀಸನ್ ಟು ಇದರ ಕಂಟೆಸ್ಟೆಂಟ್ ಆಗಿದ್ಲು ಜೊತೆಗೆ ಡಿ ಕೆ ಡಿ ಲಿಟಲ್ ಚಾರ್ಮ್ಸ್ ಅಲ್ಲಿ ಫೈನಲಿಸ್ಟ್ ಕೂಡ ಆಗಿದ್ಲು ಸೊ ಅವಳು ಇವತ್ತು ನಿಮ್ಗೋಸ್ಕರ ಒಂದು ಸ್ಪೆಷಲ್ ಕಾರ್ಯಕ್ರಮ ಏನೋ ಒಂದು ವಿಶೇಷವಾಗಿ ತೋರಿಸ್ತಾಳೆ ಸೊ ವೆಲ್ಕಮ್ ಟು ಪವರ್ ಟಿವಿ ವೆಲ್ಕಮ್ ಟು ಚಿನ್ನರ ಯುಗಾದಿ ನಮಸ್ತೆ ಥ್ಯಾಂಕ್ ಯು ನೆಕ್ಸ್ಟ್ ಯಾರು ಗೊತ್ತಾ ಇತ್ತೀಚೆಗೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಚಿತ್ರ ಅಂತಂದ್ರೆ ಚಾರ್ಲಿ ತ್ರಿಬಲ್ ಸೆವೆನ್ ಆ ಚಿತ್ರದಲ್ಲಿ ನಾವೆಲ್ಲ ಬಹಳ ಖುಷಿ ಪಟ್ಟಂತ ಒಂದು ಹಾಡಿದೆಯಲ್ಲ ಸಹಪಾಠಿ ಅಂದ್ರೆ ಒಂದು ಹಾಡಿದೆಯಲ್ಲ ಆ ಹಾಡಿನ ಕೊರಳು ಆ ಹಾಡಿಗೆ ಧ್ವನಿಯಾಗಿದ್ದಂತಹ ಆರ್ನಾ ಶೆಟ್ಟಿ ನಮ್ಮ ಜೊತೆಗಿದ್ದಾಳೆ ವೆಲ್ಕಮ್ ಟು ದ ಶೋ ಇರೋರಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೋದು ಯುವಳೆ ಒಂದ್ಸಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸೊ ವಿತ್ ಅಕೌಂಟ್ ಆಫ್ ತ್ರೀ ಟೂ ಒನ್ ಕರ್ನಾಟಕದ ವಾವ್ ಬ್ಯೂಟಿಫುಲ್ ಕರ್ನಾಟಕದ ಜನರು ಫುಲ್ ಖುಷಿಯಾಗಿರ್ತಾರೆ ಈಗ ಅಲ್ವಾ ಓಕೆ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಒನ್ಸ್ ಅಗೇನ್ ಗೋ ಬ್ಯಾಕ್ ಟು ಶ್ರಾವ್ಯ ಮರವಂತೆ ಅವಳ ಹೆಸರು ಶ್ರಾವ್ಯ ಮರವಂತೆ ಊರಿನ ಹೆಸರು ಕೂಡ ಇಟ್ಕೊಂಡಿದ್ದಾಳೆ ಅಂದರೆ ಇದೊಂದು ಹಿಂದಿನ ಟ್ರೆಂಡು ಊರಿನ ಹೆಸರು ತಮ್ಮ ಹೆಸರು ಜೊತೆ ಇದ್ದರೆ ಆ ಊರನ್ನ ಮತ್ತೊಮ್ಮೆ ನಾವು ಕರ್ನಾಟಕ ಜನತೆಗೆ ಹೇಳದಂತೆ ಅಂತ ಆ ಪ್ರಯತ್ನ ಶ್ರಾವ್ಯ ಮಾಡಿದ್ಲು ಶ್ರಾವ್ಯ ಮರವಂತೆ ಆ ಮರವಂತೆ ಅನ್ನೋ ಪ್ಲಾನ್ ನಿಂದೆನಾ ಇಲ್ಲ ಆಕ್ಚುಲಿ ಪ್ರಮೋದ್ ಅಣ್ಣ ಗೊತ್ತುಂಟ ಅಣ್ಣ ಹೇಳಿದ್ರು ಆಚಾರ್ಯ ಅನ್ನೋದು ಬೇಡ ಸ್ವಲ್ಪ ಟ್ರೆಂಡಿಂಗ್ ಆಗಿರ್ಲಿ ಮರವಂತೆ ಅಂತ ಸೇರ್ಸು ಅಂತ ಆಕ್ಚುಲಿ ಹೇಳಿದ್ರು ಸೊ ಆಯ್ತು ನೋಡೋಣ ಅನ್ಕೊಂಡು ಶ್ರಾವ್ಯ ಮರವಂತೆ ಅದೇ ನಿಮ್ ಲಕ್ ತಂದ್ಕೊಡ್ತ ಹೌದು ನಿಜವಾಗ್ಲೂ ಹೌದು ನಾನು ಮರವಂತೆ ಕಡೆ ಹುಟ್ಟಬೇಕಿತ್ತು ಡ್ರಾಮಾ ಜೂನಿಯರ್ಸ್ ಎಂಟರ್ ಆಗ್ತಿಯಾ ಅದು ಯಕ್ಷಗಾನದ ಮುಖಾಂತರ ಯಕ್ಷಗಾನ ಆಡಿಷನ್ ಕೊಟ್ಟೇನೆ ನೀನ್ ಎಂಟರ್ ಸೊ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಹೆಂಗಿತ್ತು ಜೀವನ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಇಂದ ಲೈಕ್ ನಾನು ಡ್ಯಾನ್ಸಿಂಗ್ ಕರಿಯರಿಂದ ಹೋಗಿದ್ರಿಂದ ಅದರಿದ್ದು ಆದರೆ ವೇಷಭೂಷ ಅದರಿಂದ ಸೆಲೆಕ್ಟ್ ಆಗಿದ್ಮೇಲಿಂದ ಲಿಟ್ರಲಿ ಯಕ್ಷಗಾನ ಅನ್ನೋದೇ ನನ್ನ ಲಕ್ ಅಂತಾನೆ ಹೇಳ್ಬೋದು ನಾನು ಎಲ್ಲರಿಗೂ ಅದಾದ್ಮೇಲೆ ಓಕೆ ಸೆಕೆಂಡ್ ರನ್ನರ್ ಅಪ್ ಆದೆ ಅದಾದ್ರೂ ಕೂಡ ಒಂದು ಕೆಲವೇ ತಿಂಗಳಲ್ಲಿ ಡಿ ಕೆ ಡಿಗೆ ಆಫರ್ ಬರುತ್ತೆ ಒಂದು ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಡಿ ಕೆ ಡಿ ಹೋಗ್ತೀನಿ ಅಲ್ಲಿನ

ಪರ್ ಅದ್ರ ತಕ್ಕನಾಗಿ ಮುದ್ ಮುದ್ದಾಗಿದೆಯಲ್ಲ ಶ್ರೀ ನೀನು ಥ್ಯಾಂಕ್ ಯು ಯಾಕೆ ಹಿಂಗೆ ಯಾಕೆ ಹಿಂಗೆ ಗೊತ್ತಿಲ್ಲ ಅಂದ್ರೆ ಆಕ್ಚುಲಿ ಅದರಲ್ಲೂ ಒಂದಿದೆ ಅಂದ್ರೆ ಲೈಕ್ ಯೂಜಲ್ ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ ಆಕ್ಚುಲಿ ಸೊ ಅಂದ್ರೆ ನಾನು ಕೆಲವು ದಿನಗಳ ನಂತರ ಅಂತ ಒಂದ್ ಮೂವಿ ಮಾಡ್ತಿದ್ದೆ ಅವಾಗ ಲೈಕ್ ಇನ್ನ ತುಂಬಾ ಚಿಕ್ಕಳು ಮೇಬಿ ಬಿ ಒಂದ್ ಫೈವ್ ಇಯರ್ಸ್ ಏನೋ ಎಲ್ರು ಬೇಬಿ ಬೇಬಿ ಅಂತ ಕರೆಯೋರು ಆಮೇಲೆ ನನ್ಗೆ ಗೊತ್ತೇ ಇಲ್ಲ ಅಂದ್ರೆ ನನ್ನ ಹೆಸರು ಮೆನ್ಷನ್ ಮಾಡುವಾಗ ಬೇಬಿ ಶ್ರೀ ಅಂತ ಮಾಡಿದಾರೆ ಲೈಕ್ ಅವಾಗಿಂದ ಬೇಬಿ ಶ್ರೀ ಬೇಬಿ ಶ್ರೀ ಬೇಬಿ ಶ್ರೀ ಸೊ ನೀನ್ ಹೆಂಗೆ ಎಂಟ್ರದ ಯಾಕೆ ಆಕ್ಟಿಂಗ್ ಮಾಡ್ಬೇಕು ಅಂತ ಅನಿಸ್ತು ಆಡಿಷನ್ ಇತ್ತು ಬಟ್ ಲಿಟ್ರಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಅವರು ಒಂದು ಅಂದ್ರೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು ಆಡಿಷನ್ ಗೆ ಅದಾದ್ಮೇಲೆ ಲಿಟ್ರಲಿ ಇಲ್ಲಿ ತನಕ ನಾನು ಏನಿಲ್ಲ ಅಂದ್ರೆ ಒಂದು ಫೈವ್ ಹಂಡ್ರೆಡ್ ಆಡಿಷನ್ಸ್ ಕೊಟ್ಟಿದ್ದೀನಿ ಐ ಮೀನ್ ಟ್ವೆಂಟಿ ಸಿಕ್ಸ್ ಮೂವೀಸ್ ಮಾಡಿದೀನಿ ಹೌದು ಬಟ್ ಅದನ್ನ ಮಾಡೋದಕ್ಕೆ ಅಷ್ಟೇ ಲೈಕ್ ಎಫರ್ಟ್ ಇದೆ ಸೊ ಲೈಕ್ ಅದರಿಂದನೇ ಬಟ್ ನನಗೆ ಒಂದು ತುಂಬಾ ಖುಷಿ ಇದೆ ನಾನು ಮಾಡಿದ ಎಲ್ಲ ಮೂವಿಗಳು ನಾನು ಆಡಿಷನ್ ಇಂದ ಸೆಲೆಕ್ಟ್ ಆಗಿತ್ತು ಈ ಕಾರ್ಯಕ್ರಮ ನೋಡ್ತಾ ಇರುವಂತಪ್ಪ ಅಮ್ಮಂದ್ರು ಈ ಮಕ್ಕಳನ್ನ ನೋಡ್ಕೊಂಡು ಖುಷಿ ಪಟ್ಟು ಮಾತ್ರ ಅಲ್ಲ ನಿಮ್ಮ ಮಕ್ಕಳು ಒಂದಿನ ಇಲ್ಲಿ ಕುತ್ಕೋಬೇಕಾದ್ರೆ ನೀವು ಇವತ್ತೇ ಉದಾರ ಮನಸ್ಸಿಂದ ಕಳಿಸ್ಕೊಡ್ಬೇಕು ಮಕ್ಳಿಗೆ ಸ್ಟೇಜ್ ಕೊಡಬೇಕು ಸೊ ಇದ್ರ ಉದ್ದೇಶ ಕೂಡ ಹಂಗೆ ಆಗಿರುತ್ತೆ ಹೋಗ್ತಾ ಹೋಗ್ತಾ ಇನ್ನೂ ಬಹಳಷ್ಟು ನಾವು ಮಾತಾಡ್ತಾ ಹೋಗ್ತೀವಿ ಯಾಕಂದ್ರೆ ನಾನೇ ಜಾಸ್ತಿ ಕುಯ್ಬಾರ್ದು ಈಗ ನೆಕ್ಸ್ಟ್ ಆನ್ಯಂಗೆ ಆನ್ಯನ್ ವಿಚಾರದಲ್ಲಿ ನನಗೆ ತುಂಬಾ ಖುಷಿ ಆಗೋದು ನಿನಗೆ ನಮ್ಮ ಊರಿನ ಸಂಪ್ರದಾಯ ಹಬ್ಬ ಆಚರಣೆ ಎಲ್ಲ ಗೊತ್ತಲ್ಲ ಹೆಂಗೆ ಅಮ್ಮ ಅಮ್ಮ ಹೇಳ್ಕೊಟ್ಟಿದ್ದ ಹೌದು ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ಯುಗಾದಿ ಹಬ್ಬದ ಬಗ್ಗೆ ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ಯುಗಾದಿ ಹಬ್ಬ ಬಗ್ಗೆ ಅಂದ್ರೆ ಹೊಸ ವರ್ಷ ಹೊಸ ಬಟ್ಟೆ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಈ ಟ್ರೆಂಡ್ ಹುಡುಗಿರ್ ನೋಡಿದ್ರೆ ಫಸ್ಟ್ ಆಫ್ ಆಲ್ ಅವರು ಬೇಬಿ ಕಟ್ ಏನ ಬಾಯ್ ಕಟ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ ಅಂತದ್ರಲ್ಲಿ ಕೂದಲು ಮೇಂಟೈನ್ ಮಾಡೋದು ತುಂಬಾ ದೊಡ್ಡ ಕಷ್ಟ ಅಂತ ಕೂಡ ನನಗೆ ಗೊತ್ತಿದೆ ಯಾಕಂದ್ರೆ ಇದನ್ನ ಮೇಂಟೈನ್ ಮಾಡೋಕೆ ನಾವು ಕಷ್ಟ ಪಡೋದಂಗಿಲ್ಲ ಇಷ್ಟುದ್ದಕ್ಕೂದ್ಲು ಹೆಂಗಮ್ಮ ಮೇಂಟೈನ್ ಮಾಡ್ತೀಯಾ ಫುಲ್ ಅಮ್ಮಂದೇ ಸಪೋರ್ಟ್ ಅಮ್ಮಂದೇ ಸಪೋರ್ಟ್ ಓಕೆ ಮುಂದೆನೋ ಅಮ್ಮನ್ನೇ ಸಪೋರ್ಟ್ ಮಾಡ್ಬೇಕು ಅದ್ ಮೇಂಟೈನ್ ಮಾಡಕ್ಕೆ ಹೌದಾ ಕಂಟಿನ್ಯೂ ಮಾಡ್ತೀಯಾ ಅದೇ ಹಿಂಗೇ ಇರತ್ತ ಕೂದಲು ಅಂತ ಗೊತ್ತಿಲ್ಲ ಬಟ್ ನನ್ ಕೂದಲ ಅಂದ್ರೆ ಪ್ರಾಣ ತುಂಬಾ ಇಷ್ಟ ತುಂಬಾ ಇಷ್ಟ ಓಕೆ ನೆಕ್ಸ್ಟ್ ಬರ್ತಾ ಇದೀವಿ ಚೈತನ್ಯ ಕಡೆಗೆ ಚೈತನ್ಯ ಹಾಯ್ ಯಾಕ್ ಸೈಲೆಂಟ್ ಆಗಿದೆ ಚೈತನ್ಯ ಸೈಲೆಂಟ್ ಆ ನಾನು ಮನೆಯಲ್ಲಿ ವೈಲೆಂಟ್ ಅದೇ ನೀನ್ ಮಾತಾದ್ರೆ ಮನೇಲಿ ವೈಲೆಂಟ್ ಮನೇಲಿ ವೈಲೆಂಟ್ ಅಂತಿದ್ದೀನಿ ನಂಗೆ ಅಲ್ಲಿ ಬೇಡ ನನ್ಗೆ ಇಲ್ಲಿ ವೈಲೆಂಟ್ ಆಗ್ಬೇಕು ನೀನು ಯಾಕೆ ಈ ಬಂದೆ ಇಲ್ಲಿ ಅಂತ ಇದು ಯಾಕಂದ್ರೆ ನನಗೆ ತುಂಬಾ ಇಷ್ಟ ಚಿಕ್ಕವಳಿದ್ದಾಗಂದ್ರೂ ಎಲ್ಲರೂ ಸಾಂಗ್ ಕೇಳಿದ್ರೆ ಸುಮ್ಮನೆ ಏನಾದ್ರು ಕೈ ಆಡಿಸ್ತದ್ದು ಏನಾದ್ರು ಒಂದು ಮಾಡ್ತಾ ಇದ್ದೆ ಅದಕ್ಕೆ ಮಮ್ಮಿ ಹೇಳಿದ್ರು ನಿನಗೆ ಆ್ಯಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಅನ್ಕೊಂತೀನಿ ಅದಕ್ಕೆ ಸೇರ್ಕೋ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೋ ಹಾಗೆ ಹಿಂಗೆ ಅಂದ್ರು ಸೊ ಅದಕ್ಕೆ ನಾನು ಸೇರ್ಕೊಂಡಾಗ ನನಗೆ ಅದೊಂಥರ ತುಂಬ ಇಷ್ಟ ಆಗುತ್ತಿತ್ತು ಡ್ಯಾನ್ಸ್ ಮಾಡೋದು ಆಕ್ಟಿಂಗ್ ಮಾಡೋದು ಅದೆಲ್ಲ ಸೊ ಅದಕ್ಕೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಮೈಸ್ ಫುಲ್ ಜೀವನದಲ್ಲಿ ಈಗ ಡಾಕ್ಟರ್ ಆಗ್ತೀಯಾ ಇಂಜಿನಿಯರಿಂಗ್ ಆಗ್ತೀಯಾ ಇಂಜಿನಿಯರ್ ಆಗ್ತೀಯಾ ಆಕ್ಟರ್ ಆಗ್ತೀಯಾ सिंगर ಆಗ್ತೀಯಾ ನಾನು ಡಾಕ್ಟರ್ ಆಗ್ತೀನಿ ಅಥವಾ ಆಕ್ಟರ್ ಆಗ್ತೀನಿ ಡಾಕ್ಟರ್ ಆಗ್ತೀಯಾ ಲೇ ಆಗ್ತೀಯಾ ಇದೇನು ಪ್ರಾಸಪದಕ್ಕೆಸ್ಕರ ಇಟ್ಕೊಂಡಾ ಅಥವಾ ಹೀಗೇನೇ ಇರೋದು ಇಲ್ಲ ಡಾಕ್ಟರ್ ಆಗಿನೂ ಆಕ್ಟ್ ಮಾಡಬೋದಲ್ಲ ಆ ಮಾಡಬಹುದು ಓಕೆ ನೆಕ್ಸ್ಟ್ ವಿಲ್ ಗೋ ಟು ಡಿಕೆಡಿಯ ಲಿಟಲ್ ಚಾಮ್ ಸೀಸನ್ ಫೈನಲಿಸ್ಟ್ ಆಗಿದ್ರಿ ಅಲ್ವಾ ಏನ್ ತುಂಬಾ ಇಷ್ಟ ನಿಂಗೆ ನನ್ಗೆ ಮೊದಲು ನಾನು ಭರತನಾಟ್ಯಂ ಕಲಿತಾ ಇದ್ದೆ ಆಮೇಲೆ ಎಂಟು ವರ್ಷ ಇರುವಾಗ ನನ್ಗೆ ನಾನು ಡ್ರಾಮಾ ಜೂನಿಯರ್ ಸೀಸನ್ ಟು ಆಡಿಷನ್ ಕೊಟ್ಟೆ ನಾನು ಎಂಟು ವರ್ಷ ಇದ್ದಾಗ ಏನ್ ಮಾಡಿದೆ ಗೊತ್ತಾ ನಾನು ಎಂಟು ವರ್ಷ ಇದ್ದಾಗ ಅಪ್ಪ ಅಮ್ಮನ ಸೀರೆ ಸೇರಿ ಕಂಡು ಅಂಗಡಿ ಹೋಗ್ತಿದ್ದೆ ಹಾಗೆ ನೆಕ್ಸ್ಟ್ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಡಾನ್ಸ್ ಕರ್ನಾಟಕ ಡಾನ್ಸ್ ಲಿಟಲ್ ಮಾಸ್ಟರ್ಸ್ ಅಲ್ಲೂ ಇದೆ ಅದ್ರಲ್ಲಿ ಫೈನಲಿಸ್ಟ್ ಆಗಿದ್ದೆ ಎರಡು ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇವಳು ಲೀಡ್ ಮಾಡಿರೋ ಆ ಮೂವಿನಲ್ಲಿ ಮೈನ್ ಟೈಟಲ್ಸ್ ಒಂದು ಹಾಡಿರೋದು ಇವಳು ಅಲ್ವಾ ಓಕೆ ನೆಕ್ಸ್ಟ್ ನಮ್ಮ ಪ್ರೀತಿಯ ಆರ್ನಾ ಶೆಟ್ಟಿ ನಿನ್ನ ಹೆಸರೇ ಒಂಥರ ಕ್ಯೂಟು ಹೆಸರೇ ಒಂಥರ ಡಿಫ್ರೆಂಟ್ ಏನು ಆರ್ನಾ ಅಂದ್ರೆ ಏನು ಆರ್ನ ಅಂದ್ರೆ ಲಕ್ಷ್ಮಿ ಅಂತ ಇವಳು ಯಾರು ಗೊತ್ತಾ ನೀವೆಲ್ಲ ನೋಡಿರುವಂತ ಸಾನ್ವಿ ಶೆಟ್ಟಿ ಇದಾರಲ್ಲ ಅವ್ರ ತಂಗಿ ಸಾನ್ವಿ ಶೆಟ್ಟಿ ಅಂದ್ರೆ ಕರ್ನಾಟಕದ ಮತ್ತೊಬ್ರು ಹೆಸರಾಂತ ಪ್ಲೇಬ್ಯಾಕ್ ಸಿಂಗರ್ ಜೊತೆಗೆ ಈಗಲೂ ಕೂಡ ಬಹಳಷ್ಟು ಗಳಲ್ಲಿ ನಮ್ಮೆಲ್ಲರನ್ನ ರಂಜಿಸುವಂತ ಒಬ್ಬ ಅದ್ಭುತ ಗಾಯಕಿ ಅವಳು ನಮ್ಮೂರಳು ಅನ್ನೋದು ನಂಗೆ ಭಾರಿ ಖುಷಿ ಅದರಲ್ಲಿ ನಮ್ಮ ಭಾಷೆ ಮಾತಾಡ್ತಾರೆ ತುಂಬಾ ಖುಷಿ ಅವಳು ತಂಗಿ ಇಲ್ಲಿದ್ದಾಳೆ ಅನ್ನೋದು ಇನ್ನೂ ಖುಷಿ ಇನ್ಮೇಲೆ ಏನಂದ್ರೆ ಅವಳಿಗೆ ಹೇಳ್ದೆ ಇನ್ ಅಕ್ಕನ ಹೆಸರಲ್ಲಿ ನೀನಲ್ಲ ನೀನು ಆರ್ನ ಶೆಟ್ಟಿ ಅಂದ್ರೆ ಏನೋ ಆರ್ನ ಶೆಟ್ಟಿ ಅಂತ ಆರ್ನ ಶೆಟ್ಟಿ ಯಾರಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಹಪಾಠಿ ಅದು ಹಾಡು ಒಂದು ಲೈನ್ ಈಗ ಹೇಳು ಮತ್ತೆ ಮುಂದುವರಿಸ್ ನಾನು ಆಮೇಲೆ ಹೇಳ್ತೇನೆ ಇರು ಚತೆ ಜೊತೆ ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ ಓಕೆ ಇವಳಿಂದ ಅದೇ ಹಾಡ್ ಸಹಪಾಠಿನ ವಿತ್ ಮ್ಯೂಸಿಕ್ ನಾನು ಹಾಡಿಸ್ತೀನಿ ನಾನು ಒನ್ಸ್ ಅಗೇನ್ ಬೇಬಿ ಹತ್ರ ಹೋಗ್ತೀನಿ ಹೆಸರು ಕ್ಯೂಟ್ ಇದ್ದಾಳೆ ಅವಳು ಕ್ಯೂಟ್ ಇದ್ದಾಳೆ ಅವಳ ಟ್ಯಾಲೆಂಟ್ ಕೂಡ ಅಷ್ಟೇ ಕ್ಯೂಟ್ ಇರುತ್ತೆ ಅಂತ ಹೇಳಿ ಸೊ ಬೇಬಿ ಶ್ರೀ ಏನ್ ಮಾಡ್ತೀಯ ಅಂತ ಕೇಳಿದಾಗ ನಾನು ಫ್ಲೂಟ್ ಇಟ್ಕೊಂಡ್ ಬರ್ತೀನಿ ನನಗೆ ಒಂದು ಅವಕಾಶ ಕೊಡ್ತೀರಾ ಅಂತ ಕೇಳಿದ್ಲು ನಾನು ಅವಳಿಗೆ ಹೇಳ್ದೆ ಅವಕಾಶ ಕೊಡೋದಲ್ಲಮ್ಮ ಇದ್ ನಿಂದೇ ಸ್ಟೇಜು ಅಂತ ಸೊ ರೆಡಿನಾ ಫ್ಲೂಟ್ ಅಲ್ಲಿ ನಮ್ಮನ್ನೆಲ್ಲ ರಂಜಿಸೋದಕ್ಕೆ ಓಕೆ ಈಗ ಯುಗಾದಿ ಹಬ್ಬದ ಎರಡನೇ ಟ್ರೀಟ್ ನಿಮಗೋಸ್ಕರ ಸಿಗ್ತಾ ಇದೆ ಇದು ಕೊಳಲಿನ ನಾದ ಫ್ರಮ್ ಬೇಬಿ ಶ್ರೀ ನೈಸ್ ನೈಸ್ ಇನ್ನೊಂದ್ಸಲ ನಿಮ್ಮ ಆ ಫ್ಲೂಟಿನ ಒಂದಿನ ಮಾಯಾಲೋಕ ಲೋಕ ಕರ್ಕೊಂಡು ಹೋದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದ್ಸಲ ಹಬ್ಬವನ್ನ ನಮ್ಮ ಚೈತನ್ಯ ಪುಟ್ಟಿ ಕರೆದ ಮೇಲೆ ಯುಗಾದಿ ಹಬ್ಬದ ಸಿಹಿ ಡಬಲ್ ಆಯ್ತು ಒಬ್ಬಟ್ಟಿನ ಸಿಹಿ ಕೂಡ ಡಬಲ್ ಆಯ್ತು ಇದೀಗ ನಿಮ್ಮ ಮುಂದೆ ಕರಾವಳಿಯ ಗಂಡು ಕಲೆಯ ಪ್ರಸ್ತುತಿ ಶ್ರಾವ್ಯ ಮರವಂತೆ ಮಾಡ್ತಿದ್ದಾಳೆ ಸೊ ನಾನು ಆಗ್ಲೇ ಹೇಳಿದೆ ಕರಾವಳಿಯ ಗಂಡು ಕಲೆ ಶ್ರಾವ್ಯ ಮರವಂತೆ ಯಾಕೆ ಒಂಥರ ವಿರುದ್ಧಾರ್ಥಕ ಪದ ಇದಂಗಿದೆ ಅಂತ ಕರಾವಳಿಯ ಗಂಡು ಕಲೆಯನ್ನ ಗಂಡಿನಷ್ಟೇ ಸಮರ್ಥವಾಗಿ ಮಾಡಬಲ್ಲಂತಹ ಮಹಿಳೆಯರು ಕೂಡ ಕರಾವಳಿಯ ಇದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ನೆನಪು ಮಾಡ್ತಾ ಯಕ್ಷಗಾನ ಕರಾವಳಿಯ ಗಂಡು ಕಲೆ ಇದೀಗ ಶ್ರಾವ್ಯ ಮರವಂತೆ ಮಾಡ್ತಾಳೆ ಜೊತೆಗೆ ಇದನ್ನ ಒಂದು ರೀತಿಯಲ್ಲಿ ಈ ಅಭಿಮನ್ಯು ಮತ್ತು ಅವರ ತಾಯಿಯ ಒಂದು ಭಾವನಾತ್ಮಕ ಸನ್ನಿವೇಶ ಈ ಸನ್ನಿವೇಶವನ್ನ ನಿಜವಾದ ಯಕ್ಷಗಾನದಲ್ಲಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಸನ್ನಿವೇಶವನ್ನ ಚುಟುಕಾಗಿ ನಿಮ್ಮ ಮುಂದೆ ಯುಗಾದಿ ಹಬ್ಬದ ಮತ್ತೊಂದು ಟ್ರೀಟ್ ಆಗಿ ಶ್ರಾವ್ಯ ಕೊಡ್ತಿದ್ದಾಳೆ ದೊಡ್ಡಪ್ಪನಿಂದ ಪಡೆದಿದ್ದೇನೆ ಯುದ್ಧಕ್ಕೆ ಬೇಕಾದ ಸಕಲ ಶಸ್ತ್ರಾಸ್ತ್ರಗಳನ್ನು ರಥದಲ್ಲಿ ಸಿದ್ಧಗೊಳಿಸಿದ್ದೇನೆ ಹೊರಟು ಬಿಡಲು ರಣಕಣಕ್ಕೆ ಆಹಾ ಅದಾಗದು ನವಮಾಸ ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿಗೊಂದು ಮಾತು ಹೇಳದಿದ್ದರೆ ಅಪರಾಧವಾದೀತು ಅದಕ್ಕಾಗಿ ತಾಯಿಯ ಮಂದಿರಕ್ಕೆ ತೆರಳುತ್ತೇನೆ ಅಮ್ಮ ಯಾಕಮ್ಮ ಮಾತೇ ಆಡುವುದಿಲ್ಲವೇ ನನ್ನ ಮೇಲೆ ಸಿ ತಾಯಿ ನಿಮ್ಮ ಪವಿತ್ರವಾದ ಕಾಲುಗಳನ್ನು ಹಿಡಿದು ಬೇಡುತ್ತಾ ಇದ್ದೇನೆ ತುಂಬ ಮನಸ್ಸಿನಿಂದ ರಣವನ್ನು ಜಯಿಸೆಂದು ಹರಸಿ ಕಳುಹಿಸಮ್ಮ ಅಮ್ಮ ನಿಮ್ಮ ಮಗನ ಅಗಲುವಿಕೆಯಿಂದ ಹೆತ್ತ ಕರಳಿಗೂ ಆಗುವ ಸಂಕಟ ಅದೆಷ್ಟೋ ಎನ್ನುವುದು ನಾನು ಅರ್ಥೈಸಿಕೊಳ್ಳಬಲ್ಲೆ ಆದರೆ ಕರ್ತವ್ಯ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ ಪುನಃ ನಿಮ್ಮನ್ನು ನೋಡುವ ಬಾಗಿದೆ ಅಂತಾದರೆ ಈ ನಿಮ್ಮ ಕೈಗಳಿಂದ ಹಾಲನ್ನು ಕುಡಿಯುವ ಯೋಗ ನನಗಿದ್ದಲ್ಲಿ ಆ ವೈರಿಗಳನ್ನು ಸರಿಬಡಿದು ಬರುತ್ತೇನೆ ಯಾಕಮ್ಮ ಮತ್ತೂ ಅಳುತ್ತಾ ಇದ್ದೀರಿ ನಿಮ್ಮ ಕಣ್ಣೀರನ್ನು ನಾನು ನೋಡಲಾರೆ ಫೈನ್ ಈಗ ಗೊತ್ತಾಯ್ತಾ ಈ ಮಕ್ಕಳೆಲ್ಲ ಯಾಕೆ ಸೆಲೆಬ್ರಿಟಿಗಳು ಅಂತ ಎಸ್ ನಮಗೂ ನಿಮಗೂ ಇಲ್ದ ಇರುವಂತಹ ಅದೆಷ್ಟೋ ಟ್ಯಾಲೆಂಟ್ಗಳು ಆ ಒಂದು ವಿಶೇಷ ಪ್ರತಿಭೆಗಳು ಇವ್ರ ಹತ್ರ ಇದೆ ಅದಕ್ಕೆ ಇವತ್ತು ಅವರು ಪವರ್ ಟಿ ವಿ ಒಳಗಡೆ ಇದ್ದಾರೆ ಸೊ ನಿಮ್ಮ ಮನೆ ಮಕ್ಕಳು ಇವತ್ತು ಮುಂದೊಂದು ದಿನ ಇದೇ ರೀತಿಯಲ್ಲಿ ಬಂದು ಕುತ್ಕೋಬೇಕು ಅಂತಂದರೆ ಇವತ್ತಿನಿಂದಲೇ ಅದರ ಹೋಮ್ವರ್ಕ್ ಸ್ಟಾರ್ಟ್ ಮಾಡಿ ಇವತ್ತಿನಿಂದಲೇ ಮಕ್ಕಳ ಆಸೆ ಕಷ್ಟ ಇಷ್ಟ ಇವುಗಳನ್ನೆಲ್ಲ ತಿಳ್ಕೊಳ್ಳಿ ಅವರ ಆಸೆಗೆ ನೀವು ಕೂಡ ಪಾಲುದಾರರಾಗಿ ಆ ಮುಖಾಂತರ ಆ ಮಕ್ಕಳನ್ನು ಮುಂದೊಂದು ದಿನ ಇದೊಂದು ಇದೇ ರೀತಿ ಒಂದು ದೊಡ್ಡ ವೇದಿಕೆ ಇದೇ ವೇದಿಕೆ ಅಂತಲ್ಲ ಇದೇ ರೀತಿಯ ಇನ್ನೂ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಇಡೀ ಕರ್ನಾಟಕ ಗುರುತಿಸೋ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ನೀವು ಬೆಳೆಸಬೇಕು ಅನ್ನೋ ಉದ್ದೇಶ ನಮ್ಮ ಕಾರ್ಯಕ್ರಮದಾಗಿತ್ತು ಈ ಮೊದಲಿಗೆ ಆರು ಜನ ಮಕ್ಕಳಿಗಿಂತ ಅವರ ಪೇರೆಂಟ್ಸ್ಗೆ ಒಂದು ಜೋರಾದ ಚಪ್ಪಾಳೆ ನೀವೇ ಹೊಡಿಬೇಕು ನಿಮ್ಮ ಅಪ್ಪ ಅಮ್ಮಗೋಸ್ಕರ ಯಾಕಂದರೆ ಶ್ರಾವ್ಯ ಫಾರ್ ಎಕ್ಸಾಂಪಲ್ ಯಕ್ಷಗಾನ ಮಾಡಬೇಕು ಅಂದರೆ ನಮ್ಮ ಭಾಗದ ಮಕ್ಕಳು ಆ ಕರಾವಳಿ ಭಾಗದ ಮಕ್ಕಳಿಗೆ ಯಕ್ಷಗಾನ ನೋಡಿದ ತಕ್ಷಣ ನಾನು ಮಾಡಬೇಕು ಅನ್ನೋದು ಬರುತ್ತೆ ಆದರೆ ಅವಳು ಯಕ್ಷಗಾನ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಅವರ ಅಪ್ಪ ಅಮ್ಮನಿಂದಾಗಿ ಲೈಕ್ ಹಾಗೇನೆ ಚೈತನ್ಯ ಐಶ್ವರ್ಯ ಬೇಬಿ ಆರ್ನ ಆನ್ಯ ಆರ್ನ ಇಬ್ಬರು ಅಕ್ಕಪಕ್ಕನೇ ಕೂತಿದ್ರು ನಂಗೆ ಕಷ್ಟ ಆಗ್ತಿದೆ ಅಲ್ಲಿ ಆ ಆನ್ಯ ಶೆಟ್ಟಿ ಮತ್ತು ಆರ್ನ ಅವರೆಲ್ಲರ ಅಪ್ಪ ಅಮ್ಮನ ಪ್ರೋತ್ಸಾಹದಿಂದಲೇ ಅವರು ಇವತ್ತು ಇಲ್ಲಿಗಿರೋದು ಕೂಡ ಆ್ಯಂಡ್ ನಾವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಏನೂ ಮಾತಿಲ್ಲ ಹೆಂಗೆ ಬರೋದು ಎಷ್ಟೊತ್ತಿಗೆ ಬರೋದು ಏನೂ ಇಲ್ಲ ಓಕೆ ಡನ್ ರೆಡಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜನವರಿ ಒಂದು ಆ ಹೊಸ ವರ್ಷ ಅನ್ನೋದು ಕ್ಯಾಲೆಂಡರ್ ಬದಲಾವಣೆ ವರ್ಷ ಮಾತ್ರ ಆದರೆ ನಿಜವಾದಂಥ ಪ್ರಕೃತಿಯಲ್ಲಾಗುವಂಥ ಬದಲಾವಣೆಯ ವರ್ಷ ಪ್ರಕೃತಿಯ ಹೊಸದನ್ನು ಕಾಣುವಂಥ ವರ್ಷ ಪ್ರತಿಯೊಂದು ಮರ ಗಿಡ ಎಲೆ ಚಿಗುರೊಡೆದು ಹೊಸ ಜೀವನವನ್ನು ಕಾಣುವಂಥ ಸಮಯ ಅಂತಂದರೆ ಅದು ಈ ಸಮಯ ಅದೇ ಯುಗಾದಿಯ ಸಮಯ ಈ ವರ್ಷದ ಯುಗಾದಿ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಬೆಲ್ಲವಾಗಿರಲಿ ಸ್ವಲ್ಪ ಸ್ವಲ್ಪ ಬೇವಾಗಿರಲಿ ಯಾಕಂದರೆ ಕೇವಲ ಬೆಳಕನ್ನು ನೋಡಿದವನಿಗೆ ಕತ್ತಲೆ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ಕೇವಲ ಸಿಹಿ ನೋಡಿದವನಿಗೆ ಕಹಿ ಅಂದರೆ ಏನು ಗೊತ್ತಿರೋದಿಲ್ಲ ಸಿಹಿ ಕಹಿಗಳ ವ್ಯಾಲ್ಯೂ ಮೌಲ್ಯವನ್ನು ಸಹ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಸಿಹಿಯು ನೋಡಿರಬೇಕು ಕಹಿ ನೋಡಿರಬೇಕು ಹಾಗೆ ಸಿಹಿ ಸ್ವಲ್ಪ ಜಾಸ್ತಿ ನೋಡಿ ನೀವೆಲ್ಲ ಕಹಿ ಸ್ವಲ್ಪ ಕಡಿಮೆ ನೋಡಿ ಅಂತ ಹೇಳ್ತಾ ಈ ವರ್ಷ ನಿಮ್ಮೆಲ್ಲರಿಗೂ ಹರ್ಷ ತರಲಿ ಈ ವರ್ಷದ ಯುಗಾದಿಯಿಂದ ನಿಮ್ಮ ಜೀವನ ನಿಮ್ಮ ಮನಸ್ಸು ನಿಮ್ಮ ಕುಟುಂಬ ಇವೆಲ್ಲದರಲ್ಲೂ ಶಾಂತಿ ಸೌಭಾಗ್ಯ ಇವೆಲ್ಲ ನೆಲೆಸಲಿ ಅಂತ ಹೇಳ್ತಾ ಪವರ್ ಟಿವಿಯ ಈ ವಿಶೇಷ ಕಾರ್ಯಕ್ರಮ ಚಿನ್ನರ ಯುಗಾದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನೋಡ್ತಾ ಇರಿ ಪವರ್ ಟಿ ವಿ ಇದು ನಿಮ್ಮ ಶಕ್ತಿ